ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರಜ್ವಲ್. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 8 19ನೇ ದಿನದ ಕಂಪ್ಲೀಟ್ ರಿವ್ಯೂನ ಮತ್ತೆ ಹೈಲೈಟ್ಸ್ನ ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತು ಮೊದಲನೇದಾಗಿ ಏನಾಗುತ್ತೆ ಅಂತ ನೋಡಿದ್ರೆ, ಯೂಶ್ವಲಿ ಸ್ಟಾರ್ಟಿಂಗ್ ಮಾರ್ನಿಂಗಿಂದನೇ ತೋರಿಸ್ತಾರೆ. ಸೊ ಡ್ಯಾನ್ಸ್ ಆದ ತಕ್ಷಣ ಲಕ್ಸುರಿ ಬಜೆಟ್ ಟಾಸ್ಕ್, ಏನು ಬಾಲ್ನ ಕ್ಯಾಚ್ ಮಾಡೋದು ಅಂದರೆ ಟಿ ವಿ ಮೇಲೆ ಅವ್ರ ಹೆಸರು ಬಂದಾಗ ಬಾಲ್ ಹೋಗಿಟ್ಕೋತಾರಲ್ಲ, ಸೊ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಇವತ್ತು ಯಾರೆಲ್ಲ ಲಕ್ಸುರಿ ಬಜೆಟಲ್ಲಿ ಏನೇನು ತೊಗೊಂಡ್ರು ಅಂತ ಮೊದಲು ಹೇಳ್ಬಿಡ್ತೀನಿ. ಸೊ ಮೊದಲನೇದಾಗಿ ಚಂದ್ರಕಲಾ ಅವರು ಪನೀರ್ ಸಿಗುತ್ತೆ, ಅದಾದ ನಂತರ ರಘು ಅವ್ರಿಗೆ ಏನು ಫ್ರೆಂಚ್ ಫ್ರೈಸ್ ಸಿಗುತ್ತೆ. ಏನು ಖುಷಿ ಪಡ್ತಾರೆ, ಏನು ಕಿರ್ಚಾಡ್ತಾರೆ ಫ್ರೆಂಚ್ ಫ್ರೈಸ್ ಅಂದ ತಕ್ಷಣ, ಅಂದರೆ ಎಲ್ಲರೂ ಕೂಡ ಅಷ್ಟು ಖುಷಿಯಾಗಿಬಿಡ್ತಾರೆ. ನಂತರ ನಿಧಿಯವರು ಬಾಲ್ನ ಕ್ಯಾಚ್ ಹಿಡಿಯೋಕ್ಕಾಗೋದಿಲ್ಲ, ಅವ್ರಿಗೆ ಒಂದು ಪನಿಷ್ಮೆಂಟ್ ಇರುತ್ತೆ. ಇನ್ಫ್ಯಾಕ್ಟ್ ಲಕ್ಸುರಿ ಬಜೆಟ್ ಟಾಸ್ಕಲ್ಲಿ ಯಾರೆಲ್ಲ ಫೇಲ್ ಆಗ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಪನಿಷ್ಮೆಂಟ್ ಅಂದರೆ ಸ್ವಿಮ್ಮಿಂಗ್ ಪೂಲಲ್ಲಿರೋ ನೀರನ್ನ ಒಂದು ಸ್ಪೂನಿಂದ ತೊಗೊಂಡು ಮತ್ತೆ ಬೌಲ್ಗೆ ಹಾಕಬೇಕಾಗಿರುತ್ತೆ. ಸೊ ಬೌಲಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಕೂಡ ಮಾಡಿರ್ತಾರೆ, ಸೊ ಅಲ್ಲಿವರೆಗೂ ಫಿಲ್ ಮಾಡಬೇಕಾಗಿರುತ್ತೆ ನೀರನ್ನು. ಸೊ ಈ ಪನಿಷ್ಮೆಂಟ್ ಅಂತೂ ತುಂಬಾ ಟೈಮ್ ಹಿಡಿಯುವಂಥದ್ದು. ಇದರಲ್ಲಿ ಆ್ಯಕ್ಚುಲಿ ಇವತ್ತು ನಿಧಿಯವ್ರಿಗೆ ಮಾತ್ರ ಪನಿಷ್ಮೆಂಟ್ ಸಿಕ್ಕೋದು, ಇದಾದ ನಂತರ ದಿವ್ಯ ಸುರೇಶ್ ಅವ್ರಿಗೆ ಮೊಸರು ಸಿಗುತ್ತೆ, ಅದಾದ ನಂತರ ವಿಶ್ವನಾಥ್ ಅವ್ರಿಗೆ ರವೆ ಸಿಗುತ್ತೆ, ನಂತರ ಶಮಂತ್ ಅವರಿಗೆ ಗ್ರೀನ್ ಟೀ. ಮಂಜು ಅವರು ಇದು ಗ್ರೀನ್ ಟೀ ಅಂದ ತಕ್ಷಣ ತುಂಬಾ ಏನು ಕಂಡೆಮ್ ಮಾಡಿದ್ರು ಶಮಂತ್ನ ಅಂತ ನನಗೆ ಅನ್ನಿಸ್ತು. ಅದು ಅವರು ಬೇಕು ಅಂತ ಮಾಡಿದ್ರು ಅಥವಾ ಸುಮ್ಮ ಸುಮ್ಮನೆ ರೇಕ್ಸಕ್ ಮಾಡಿದ್ರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ ಗ್ರೀನ್ ಟೀನ ಗ್ರೀನ್ ಟೀನ, ಸೊ ಈ ರೀತಿ ಎಲ್ಲ ಅಂದಂಗಿತ್ತು. ಬಟ್ ಎಲ್ರಿಗೂ ಕೂಡ ಹೇಗೆ ಒಂದು ವಸ್ತುಗಳು ಸಿಕ್ಕಾಗ ಖುಷಿ ಪಟ್ಟರು, ಅದೇ ರೀತಿ ಶಮಂತಕ್ಕೆ ಸಿಕ್ಕಾಗ ತುಂಬ ಜನ ಅಷ್ಟೊಂದು ಖುಷಿ ಪಡಲಿಲ್ಲ ಅಂತ ನನಗೆ ಅನ್ನಿಸ್ತು. ಸೊ ನಿಮಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದಾದ ನಂತರ ಇವತ್ತು ಶುಭ ಪೂಜಾ ಅವ್ರಿಗೆ ರಾತ್ರಿ ಬಿದ್ದಿದ್ದಂಥ ಕನಸು ಬಗ್ಗೆ ಹೇಳ್ತಿರ್ತಾರೆ. ಅಂದರೆ ಅವರ ಕನಸಲ್ಲಿ ಬಿಗ್ ಬಾಸ್ ಮನೆ ತುಂಬ ಚಿಕ್ಕದಾಗಿತ್ತು, ಪ್ರತಿಯೊಬ್ಬರು ಕೂಡ ಒಂದೊಂದು ಚಿಕ್ಕ ರೂಮಲ್ಲಿ ಇರ್ತಿದ್ರು, ಹಾಗೆಯೇ ದೊಡ್ಡ ಹಾಲಿಗೆ ಬನ್ನಿ ಅಂತ ಕರೆದ್ರೆ ಅಲ್ಲಿ ದೊಡ್ಡ ಹಾಲೇ ಇರಲಿಲ್ಲ. ಸೊ ಈ ರೀತಿ ಎಲ್ಲ ಅವರ ಕನಸನ್ನ ಪ್ರಶಾಂತ್ ಅವ್ರ ಜೊತೆ, ಶಮಂತ್ ಜೊತೆ, ವೈಷ್ಣವಿ ಅವ್ರ ಜೊತೆ ಶೇರ್ ಮಾಡ್ತಾರೆ. ಸೊ ಇದಾದ ನಂತರ ಮಂಜು ಅವರು ಅವರ ಕಾಫಿ ಕಪ್ ಏನಿರ್ತದೆ ಅದನ್ನು ಹೊಡೆದಾಕ್ಬಿಡ್ತಾರೆ, ಅಂದರೆ ಬೇಕಂತ ಹೊಡೆದಾಕಲ್ಲ, ಮಿಸ್ ಆಗಿ ಅಂದರೆ ಅವ್ರು ಕೂತಿದ್ದ ಜಾಗದಲ್ಲಿ ಇಟ್ಬಿಟ್ಟು ಹೋಗ್ಬೇಕಾದ್ರೇ ಅದು ಜಾರಿ ಕೆಳಗಡೆ ಬೀಳುತ್ತೆ. ನಂತರ ಅದೇ ಒಂದು ಟಾಪಿಕ್ನ ಇಟ್ಕೊಂಡು ಮತ್ತೆ ಕಾಮಿಡಿ ಮಾಡ್ತಾರೆ. ಅಂದರೆ ಮಂಜು ಅವ್ರಿಗೆ ಇಂಥ ಟಾಪಿಕ್ ಮುಖಾಂತರನೇ ಕಾಮಿಡಿ ಮಾಡಬೇಕು, ಜನರನ್ನ ನಗಿಸ್ಬೇಕು ಅಂತೇನಿಲ್ಲ. ಅವರು ಏನೇ ವಿಷಯ ಸಿಕ್ಕಿದ್ರು ಕೂಡ ಅದರಲ್ಲಿ ಒಂದು ಕಾಮಿಡಿ ಎಲಿಮೆಂಟ್ನ ತೆಗೆದು ಅದೇ ರೀತಿ ಏನು ಪೋರ್ಟ್ರೇ ಮಾಡ್ತಾರೆ ಮತ್ತು ಕನ್ವೆ ಮಾಡ್ತಾರೆ. ನಂತರ ದಿವ್ಯ ಸುರೇಶ್ ಅವರು ಮಂಜು ಅವ್ರ ಹತ್ರ ಮಾತಾಡ್ತಾ, ನಾನು ಇವಾಗ ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳೋಕೆ ಶುರು ಮಾಡ್ತಾ, ಲಾಸ್ಟ್ 2 ಮಂತ್ಸ್ ಬ್ಯಾಕ್ ಅಂದರೆ ಇಲ್ಲಿಗೆ ಬರೋಕ್ಕಿಂತ 8 ತಿಂಗಳಿಂದ ಮುಂಚೆ ನಾನು ಇನ್ನೂ ತುಂಬಾ ಅಂದರೆ ಇಷ್ಟು ಖುಷಿಯಾಗಿ ಖಂಡಿತವಾಗ್ಲೂ ಇರಲಿಲ್ಲ. ಸೊ ಹೇಗೋ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿದಾಗ ಮಂಜು ಅವರು ಖುಷಿಯಾಗಿರು ಖುಷಿಯಾಗಿರೋದು ತುಂಬ ಮುಖ್ಯ. ಆಮೇಲೆ ಒಂದು ಗುಡ್ ಅಡ್ವೈಸ್ನ ಕೊಡ್ತಾರೆ, ಇದನ್ನ ನಮಗೂ ಕೂಡ ಯೂಸ್ ಮಾಡ್ಕೋಬೋದು. ಏನಂದರೆ ಕೋಪ ಬಂದಾಗ ಆಗಿರ್ಬೋದು ಅಥವಾ ಖುಷಿಯಾದಾಗ ಆಗಿರ್ಬೋದು, ಒಂದು 2 ನಿಮಿಷ ನಾವು ಸೈಲೆಂಟ್ ಆಗಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಸೊ ಇಲ್ಲಾಂದರೆ ನಾವು ಆ ಟೈಮಲ್ಲಿ ರಿಯಾಕ್ಟ್ ಮಾಡುವಂಥದ್ದು ಬೇರೆಯವ್ರ ಮೇಲೆ ತುಂಬ ಪ್ರಭಾವ ಬೀಳುತ್ತೆ ಅಂತ ಒಂದು ಒಳ್ಳೆ ಅಡ್ವೈಸ್ನ ನಮ್ಮೆಲ್ಲರಿಗೂ ಕೊಟ್ಟರು ಅಂತಲೇ ನಾವು ಅಂದ್ಕೋಬೋದು. ನಂತರ ಶುಭ ಪೂಂಜಾ ಅವರು ಮಂಜು ಅವ್ರ ಜೊತೆ ಮಾತಾಡ್ತಿರ್ತಾರೆ, ಮತ್ತೆ ಅದೇ ಅವ್ರಿಗೆ ಬಿದ್ದಂಥ ಕನಸಿನ ಮಂಜು ಅವ್ರಿಗೆ ಹೇಳ್ತಿರ್ತಾರೆ. ನಂತರ ಮಂಜು ಅವರು ಶುಭ ಪೂಂಜಾ ಅವ್ರಿಗೆ ಅವರು ಯಾವಾಗ ಫಸ್ಟ್ ಮೀಟ್ ಮಾಡಿದ್ರು ಶುಭ ಪೂಂಜಾ ಅವ್ರನ್ನ, ಮತ್ತು ಹೊರಗಡೆ ಯಾವ ರೀತಿ ಶುಭ ಪೂಂಜಾ ಅವ್ರನ್ನ ಅವರು ತಿಳ್ಕೊಂಡಿದ್ರು, ಮತ್ತು ಇಲ್ಲಿ ಯಾವ ರೀತಿ ಎಲ್ಲ ಯೋಚನೆಗಳು ಬದಲಾಯಿತು ಅನ್ನೋದ್ರ ಬಗ್ಗೆ ಶುಭ ಪೂಂಜಾ ಅವ್ರಿಗೆ ಮಂಜು ಅವರು ಹೇಳ್ತಾರೆ. ಸೊ ಈಗ ಮತ್ತೊಂದು ಕಡೆ ನೋಡೋದಾದ್ರೆ ನಿಧಿ ಅವರು, ವಿಶ್ವನಾಥ್ ಅವರು ಮತ್ತು ವೈಷ್ಣವಿಗೌಡ ಅವರು ಶಮಂತ್ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ. ಅವನು ಈ ಮನೇಲಿ ಆ್ಯಕ್ಟಿವ್ ಆಗಿಲ್ಲ, ಅದ್ರ ಜೊತೆಗೆ ಟಾಸ್ಕಲ್ಲಿ ಕೂಡ ಸರಿಯಾಗಿ ಪರ್ಫಾರ್ಮ್ ಮಾಡ್ತಿಲ್ಲ, ಜೊತೆಗೆ ಅವನ ಟ್ಯಾಲೆಂಟ್ನ ಕೂಡ ಅವನಿಗೆ ಯೂಸ್ ಮಾಡ್ಕೊಳ್ಳೋಕೆ ಗೊತ್ತಾಗ್ತಾ ಇಲ್ಲ, ಅವನು ಎಲ್ಲಿದ್ದಾನೆ ಅನ್ನೋದನ್ನೇ ಅವನು ಮರ್ತುಬಿಟ್ಟಿದ್ದಾನೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಬಟ್ ಇಲ್ಲಿ ನಾನು ಗಮನಿಸಿದ್ದು ಆ್ಯಕ್ಚುಲಿ ನಿಧಿ ಅವ್ರ ಬಗ್ಗೆ. ಸೊ ನಿಧಿ ಅವರು ಯಾರದೇ ಬಗ್ಗೆ ಮಾತಾಡಿದ್ರು ಕೂಡ ಪಾಸಿಟಿವ್ ಆಗಿ ತುಂಬಾ ಕಡಿಮೆ ಮಾತಾಡಿದ್ದಾರೆ, ಆಲ್ಮೋಸ್ಟ್ ಗಾಸಿಪ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಮತ್ತು ಒಬ್ಬರ ಬಗ್ಗೆ ಇನ್ನೊಬ್ಬರ ಹತ್ರ ನೆಗೆಟಿವ್ ಆಗಿ ಹೇಳೋದು. ನನ್ನ ಪ್ರಕಾರ ಬಿಗ್ ಬಾಸಲ್ಲಿ ನಿಧಿ ಅವರೇ ಆ ಕೆಲಸನ ಜಾಸ್ತಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ನಿಮ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದಾದ ನಂತರ ಮತ್ತೆ ಒಂದು ಆ್ಯಕ್ಟಿವಿಟಿನ ಮನೆಯವರೆಲ್ಲರಿಗೂ ಕೂಡ ಬಿಗ್ ಬಾಸ್ ಕೊಡ್ತಾರೆ, ಅಂದರೆ ಪ್ರತಿಯೊಂದು ಜೋಡಿ ಇರುತ್ತಲ್ವ, ಸೊ ಆ ಜೋಡಿಲಿರೋ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅವ್ರಿಗೆ ಗೊತ್ತಿಲ್ಲದಿರುವಂಥ ಟ್ಯಾಲೆಂಟ್ ಬಗ್ಗೆ ಅಥವಾ ಅವ್ರಿಗೆ ಗೊತ್ತಿಲ್ಲದಿರುವಂಥ ವಿಷಯದ ಬಗ್ಗೆ ಕಲಿಸ್ಕೊಡ್ಬೇಕು, ನಂತರ ಅದನ್ನು ಪ್ರದರ್ಶನ ಮಾಡಬೇಕಾಗಿರುತ್ತೆ. ಸೊ ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ರಾಜೀವ್ ಅವ್ರಿಗೆ ಯಾವುದೇ ಜೋಡಿ ಇರೋದಿಲ್ಲ, ಸೊ ಅವರೇನೆ ಈ ಶೋನ ಹಾಸ್ಟ್ ಮಾಡ್ತಾರೆ. ಅದಾದ ನಂತರ ಅಂದರೆ ಈ ಒಂದು ಏನಿದೆ ಆ್ಯಕ್ಟಿವಿಟಿ ಹೆಸರು ಕಲಿನಲಿ ಅಂತ, ಸೊ ಕಲ್ತಿರೋರು ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು, ಸೊ ಟೋಟಲ್ ಆಗಿ ಎಂಜಾಯ್ ಮಾಡಬೇಕು ಅಂತ. ಮೊದಲನೇದಾಗಿ ದಿವ್ಯ ಸುರೇಶ್ ಮತ್ತು ವಿಶ್ವನಾಥ್ ಅವರು. ಸೊ ಯೂಶ್ವಲಿ ನನಗೆ ಅಂದರೆ ನೀವು ನನ್ನ ವೀಡಿಯೋಸ್ಗಳನ್ನ ನೋಡ್ತಿದ್ರೆ ವಿಶ್ವನಾಥ್ ಅವ್ರ ಸಿಂಗಿಂಗ್ ಬಗ್ಗೆ ನಾನು ಹೇಳ್ತಾನೆ ಇರ್ತೀನಿ, ನನಗಂತೂ ಅವರ ಹಾಡುಗಳನ್ನ ಕೇಳೋಕ್ಕೆ ತುಂಬಾ ಖುಷಿ ಆಗುತ್ತೆ, ಸೊ ಅಷ್ಟು ಚೆನ್ನಾಗಿ ಹಾಡ್ತಾರೆ. ಸೊ ಅವ್ರು ಇವತ್ತು ದಿವ್ಯ ಸುರೇಶ್ ಅವ್ರನ್ನ ಸೇರಿಸ್ಕೊಂಡು ಅಂದರೆ ಅವ್ರಿಗೆ ಹಾಡನ್ನು ಕಲಿಸಿ ತುಂಬ ಚೆನ್ನಾಗಿ ಹಾಡ್ತಾರೆ. ಜೊತೆಗೆ ಈ ಹಾಡು ಯಾವುದು ಅಂದರೆ ತೆರವಲ್ಲ ತಾಗಿ ನಿನ್ನ ತಂಬೂರಿ ಏನಿದೆ ಇದನ್ನು ಹಾಡ್ತಾರೆ. ಬಟ್ ಇದನ್ನು ನಾವು ಇಷ್ಟು ದಿನ ಕೇಳಿದ ಟ್ಯೂನೇ ಬೇರೆ, ಬಟ್ ಈಗ ಇವರು ಹಾಡಿದ ಟ್ಯೂನೇ ಬೇರೆ, ತುಂಬಾ ಸಖತ್ತಾಗಿತ್ತು ಅಂತ ನನಗನ್ನಿಸ್ತು. ಸೊ ಯಾವ ರೀತಿ ಅಂದರೆ ಇದರ ಹಿಂದೆ ಇದ್ದ ಒಂದು ಕತೆ ಕೂಡ ಅವ್ರು ಹೇಳ್ತಾರೆ, ಏನಂದರೆ
ಯಾವುದೋ ಒಂದು ಕಾಂಪಿಟೇಷನ್ ಹೋಗಿ ಇವ್ರ ಟ್ಯೂನ್ ನ ಇನ್ನೊಬ್ರು ಕದ್ಬಿಟ್ಟಿರ್ತಾರಂತೆ. ಸೊ ಅವ್ರಿಗೆ ಇನ್ನು ಉಳಿದಿರುವಂತ 20 ನಿಮಿಷದಲ್ಲಿ ಈ ಒಂದು ಹೊಸ ಟ್ಯೂನ್ ನ ಮಾಡ್ತಾರಂತೆ. ಸೊ ನಿಜವಾಗ್ಲೂ ಸಖತ್ತಾಗಿತ್ತು, ಕೇಳಿದವ್ರು ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ಅದಾದ ನಂತರ ಪ್ರಶಾಂತ್ ಮತ್ತೆ ಶುಭಾ ಪೂಂಜಾ ಅವರು, ಶುಭಾ ಪೂಂಜಾ ಅವರು ಪ್ರಶಾಂತ್ ಅವ್ರಿಗೆ ಬ್ರೇಕ್ ಡ್ಯಾನ್ಸ್ ಹೇಳ್ಕೊಡ್ತಾರೆ. ತುಂಬಾನೇ ಕಾಮಿಡಿ ಆಗಿರುತ್ತೆ ನೋಡಿ. ಅದಾದ ನಂತರ ಅವರ ಡ್ಯಾನ್ಸ್ ಓಕೆ ಓಕೆ, ಬಟ್ ಅವ್ರ ಎಕ್ಸ್ಪ್ರೆಷನ್ ಮಾತ್ರ ಸಖತ್ ಆಗಿರುತ್ತೆ, ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ಮತ್ತೆ ಮಂಜು ಮತ್ತೆ ಗೀತಾ ಅವರು, ಗೀತಾ ಅವರು ಮಂಜು ಅವ್ರಿಗೆ ಹಾಡನ್ನ ಕಲ್ಸಿರ್ತಾರೆ. ಸೊ ಅದನ್ನ ಮಂಜು ಅವರು ಹಾಡ್ತಾರೆ. ಸೊ ಮಂಜು ಅವರು ಏನ್ ಮಾಡಿದ್ರು ಕೂಡ ಅದರಲ್ಲಿ ಕಾಮಿಡಿ ಎಲಿಮೆಂಟ್ ಇದ್ದೇ ಇರುತ್ತೆ. ಸೊ ಇಲ್ಲೂ ಕೂಡ ಅವರು ಅದೇ ರೀತಿ ಅವರು ಹಾಡೋದ್ರ ಜೊತೆಗೆ ಕಾಮಿಡಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದ ನಂತರ ದಿವ್ಯ ಅವರು, ಹುಡುಗ ಅವರು ಅರವಿಂದ್ ಅವ್ರಿಗೆ ಏನು ಪೆನ್ಸಿಲ್ ಸ್ಕೆಚ್ ನ ಹೇಳ್ಕೊಟ್ಟಿರ್ತಾರೆ. ಶಿವನ ಒಂದು ಏನು ಪೋರ್ಟ್ರೇಟ್ ಇರುತ್ತೆ ಅದನ್ನ ಮಾಡ್ತಾರೆ, ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಡಿಫ್ರೆಂಟ್ ಫೀಲ್ಡ್ ಅಲ್ವಾ. ಸೊ ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಗೊತ್ತಿದ್ದಿರೋ ವಿಷಯನ ಪ್ರಯತ್ನ ಮಾಡ್ತಿದ್ದಾರೆ, ಮತ್ತೆ ತುಂಬಾನೇ ಚೆನ್ನಾಗಿ ಪ್ರದರ್ಶನ ಕೂಡ ಮಾಡ್ತಾರೆ. ಅದಾದ ನಂತರ ಶಮಂತ್ ಮತ್ತೆ ನಿಧಿ ಅವರು, ನಿಧಿ ಅವರು ಶಮಂತ್ ಅವ್ರಿಗೆ ಕೂರ್ಗ್ ಡ್ಯಾನ್ಸ್ ನ ಹೇಳ್ಕೊಟ್ಟಿರ್ತಾರೆ, ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಇನ್ಫ್ಯಾಕ್ಟ್ ಆ ಮ್ಯೂಸಿಕ್ ಕೇಳಿದ್ರೆ ನಮ್ಮೆಲ್ರಿಗೂ ಕೂಡ ಕುಣಿಬೇಕು ಅನ್ಸುತ್ತೆ. ಸೊ ಆ ರೀತಿ ಇರುವಂತ ಮ್ಯೂಸಿಕ್ಗೆ ಎಲ್ಲರೂ ಕೂಡ ಕೊನೆಯಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಮತ್ತೆ ಇನ್ನು ಶಂಕರ್ ಮತ್ತೆ ಚಂದ್ರಕಲಾ ಅವರ ಪರ್ಫಾರ್ಮೆನ್ಸ್, ಹಾಗೇನೆ ರಘು ಮತ್ತೆ ವೈಷ್ಣವಿ ಗೌಡ ಅವರ ಪರ್ಫಾರ್ಮೆನ್ಸ್ ನ ತೋರಿಸೋದಿಲ್ಲ, ಅಥವಾ ನಾನು ಮಿಸ್ ಮಾಡ್ಕೊಂಡು ನನಗೆ ಗೊತ್ತಿಲ್ಲ, ನೀವೇನಾದ್ರೂ ನೋಡಿದ್ರೆ ಅದನ್ನ ತಿಳಿಸಿ. ಸೊ ಈಗ ಮತ್ತೊಂದ್ ಕಡೆ ನೋಡೋದಾದ್ರೆ ದಿವ್ಯ ಸುರೇಶ್ ಅವರು ಮಂಜು ಅವ್ರಿಗೆ ದಿವ್ಯ ಅವ್ರ ಹುಡುಗ ಮತ್ತೆ ಅರವಿಂದ್ ಅವ್ರ ಬಗ್ಗೆ ಹೇಳ್ತಿರ್ತಾರೆ. ಸೊ ಲಾಸ್ಟ್ ನೈಟ್ ಅರವಿಂದ್ ಮತ್ತೆ ದಿವ್ಯ ಅವ್ರ ಹುಡುಗ ಅವರು ಬೀನ್ ಬ್ಯಾಗ್ ಮೇಲೆ ಕೂತಿದ್ರು. ಸೊ ಅರವಿಂದ್ ಅವರು ಎಲ್ಲೋ ಹೋದಾಗ ನಾನು ದಿವ್ಯ ಅವ್ರ ಹುಡುಗ ಅವ್ರ ಪಕ್ಕ ಹೋಗಿ ಕುತ್ಕೊಂಡೆ ಅಂತ ದಿವ್ಯ ಸುರೇಶ್ ಅವರು ಹೇಳಿ ನಂತರ ಕಂಟಿನ್ಯೂ ಮಾಡ್ತಾರೆ. ನಾನೇ ಕುತ್ಕೊಂಡು ದಿವ್ಯ ಅವ್ರ ಹುಡುಗ ಅವ್ರ ಜೊತೆ ಮಾತಾಡ್ತಿದ್ದೆ, ಬಟ್ ಅರವಿಂದ್ ಅವರು ವಾಪಸ್ ಬಂದಾಗ ಎಲ್ಲಿ ಅವರು ನನ್ನ ಪಕ್ಕ ಕುತ್ಕೊಬಿಡ್ತಾರೋ ಅಂತ ಹೇಳಿ ಅವ್ರ ಪಕ್ಕ ಎಷ್ಟು ಜಾಗ ಹೋಯ್ತೋ ಅಷ್ಟು ಜಾಗನ ಅರವಿಂದ್ ಅವ್ರಿಗೆ ಕುತ್ಕೊಳ್ಳೋಕೆ ಬಿಟ್ಕೊಡ್ತಾರೆ ಅಂತ. ಸೊ ಇದರಿಂದ ನಮ್ಗೆ ಅರ್ಥ ಆಗೋದು ಅರವಿಂದ್ ಮತ್ತೆ ದಿವ್ಯ ಅವ್ರ ಹುಡುಗ ಅವ್ರ ಮತ್ತೆ ಕೆಮಿಸ್ಟ್ರಿ ಏನು ಕ್ರಿಯೇಟ್ ಆಗ್ತದೆ, ಮತ್ತೆ ಅವರಿಬ್ಬರ ಮಧ್ಯೆ ಕೇರಿಂಗ್ ಅಥವಾ ಲವ್ ಏನಾದರೂ ಇದ್ರೆ ಸೊ ಯಾವ ರೀತಿ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಇದಾದ ನಂತರ ಮತ್ತೆ 7 ಜನರ ಟೀಮ್ನ ಮಾಡ್ತಾರೆ, ಅಂದರೆ 2 ಟೀಮ್ ಇರುತ್ತೆ. ಇದೊಂದು ಆಕ್ಟಿವಿಟಿ ಅಥವಾ ಟಾಸ್ಕ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ 2 ಟೀಮ್ ಮಾಡಬೇಕಾಗಿರೋ ಕೆಲಸ ಏನು ಅಂದರೆ 3 ಕೊಳವೆಗಳನ್ನ ಕೊಡ್ತಾರೆ 3 ಜನಕ್ಕೆ. ಅದರಲ್ಲಿ ಒಂದು ಬಾಲ್ನ ಪಾಸ್ ಮಾಡಬೇಕಾಗಿರುತ್ತೆ, ಒಂದು ಕೊಳವೆಯಿಂದ ಇನ್ನೊಂದು ಕೊಳವೆಗೆ ಮೂವ್ ಆಗಿ ಮತ್ತೆ 3ನೇ ಕೊಳವೆಗೆ ಮೂವ್ ಆಗಬೇಕು. ಸೊ ಇದನ್ನು 3 ಜನ ಇಟ್ಕೊಂಡಿರ್ತಾರೆ, ಮಿಕ್ಕಿ 4 ಜನ ಖಾಲಿ ಹಂಗೆ ಇರ್ತಾರೆ. ಸೊ ಮೊದಲನೇವ್ರು ತೊಗೊಂಡೋಗಿ 4ನೇವ್ರು ಕೊಡಬೇಕು, 2ನೇವ್ರು ತೊಗೊಂಡೋಗಿ 5ನೇವ್ರು ಕೊಡಬೇಕು, 3ನೇವ್ರು ತೊಗೊಂಡೋಗಿ ಅದೇ ಕೊಳವೆನ 6ನೇವ್ರು ಕೊಡಬೇಕು. ಸೊ ಹೀಗೆ ಪಾಸ್ ಪಾಸ್ ಆಗಿ ಕೊನೆಗೆ ಬಾಲು ಕೊಳವೆಯಿಂದ ಮೂವ್ ಆಗಿ ಒಂದು ಬೌಲ್ಗೆ ಬೀಳಬೇಕಾಗಿರುತ್ತೆ. ಸೊ ಇದರಲ್ಲಿ ನಾವು ನೋಡೋದು ಮಂಜು ಅವ್ರದ್ದು ಒಂದು ಟೀಮ್ ಇರುತ್ತೆ, ಮತ್ತು ರಾಜೀವ್ ಅವ್ರದ್ದು ಒಂದು ಟೀಮ್ ಇರುತ್ತೆ. ಸೊ ಇದರಲ್ಲಿ ನಿಧಾನಕ್ಕೆ ಪೇಷನ್ಸ್ ಇಂದ ಆಡಿ ಗೆಲ್ಲೋದು ಅಂದ್ರೆ ಮಂಜು ಅವ್ರ ಟೀಮು. ಸೊ ಇದಾದ ನಂತರ ಈ ವಾರದಲ್ಲಿ ಕಳಪೆ ಪ್ರದರ್ಶನ ಕೊಟ್ಟವ್ರು ಯಾರು ಮತ್ತೆ ಉತ್ತಮ ಪ್ರದರ್ಶನ ಕೊಟ್ಟವ್ರು ಯಾರು ಅಂತ ಚೂಸ್ ಮಾಡ್ಬೇಕಾಗಿರುತ್ತೆ. ಸೊ ಮೊದಲನೇದಾಗಿ ಕಳಪೆ ಪ್ರದರ್ಶನ ಶಂಕರ್ ಅವ್ರಿಗೆ ಕೊಡ್ತಾರೆ. ಸೊ ನನ್ನ ಪ್ರಕಾರ ಶಂಕರ್ ಅವ್ರಿಗಿಂತ ಹೆಚ್ಚಾಗಿ ನಿಧಿ ಅವ್ರಿಗೆ ಕೊಡ್ಬೇಕಿತ್ತು ಅಂತ ನನಗೆ ಅನ್ನಿಸ್ತು. ಅಂದ್ರೆ ಶಂಕರ್ ಅವರು ಇನ್ಫ್ಯಾಕ್ಟ್ ಓಕೆ, ಅವರು ಕೊಟ್ಟಿರೋದು ಸೂಟಬಲ್ ಆಗಿದೆ ಕಳಪೆ ಪ್ರದರ್ಶನ. ಅಂದ್ರೆ ಆಕ್ಟಿವಿಟಿಲಿ ಅವರು ಅಷ್ಟೊಂದು ಪಾಲ್ಗೊಳ್ಳಿಲ್ಲ, ಮತ್ತೆ ತುಂಬಾನೇ ಏನು ಒಬ್ಬೊಬ್ಬರೇ ಇರ್ತಾರೆ ಜಾಸ್ತಿ, ಆ ಜೊತೆನೂ ಮಿಂಗಲ್ ಆಗಲ್ಲ ಅನ್ನೋದು ಒಂದು ಕಡೆ ಆದ್ರೆ, ಬಟ್ ಅವ್ರು ಯಾರಿಗೂ ನೆಗೆಟಿವ್ ಆಗೂ ಮಾತಾಡೋದಿಲ್ಲ, ಆದಷ್ಟು ಎಷ್ಟು ಪಾಸಿಟಿವ್ ಆಗುತ್ತೆ ಅಷ್ಟು ಮಾತಾಡ್ತಾರೆ. ಬಟ್ ನಿಧಿ ಅವರು ಈ ಕಡೆ ಟಾಸ್ಕ್ ಅಲ್ಲಿ ಕೂಡ ಸೋತ್ಕೊಂಡೇ ಬಂದ್ರು, ಮತ್ತೆ ಆಲ್ಮೋಸ್ಟ್ ಎಲ್ಲರ ಬಗ್ಗೆನೂ ಕೂಡ ನೆಗೆಟಿವ್ ಆಗಿ ಮಾತಾಡ್ತಾರೆ, ಮತ್ತೆ ಇನ್ನೊಬ್ರಿಗೆ ನೆಗೆಟಿವ್ ಫೀಡ್ಬ್ಯಾಕ್ನೇ ಕೊಡ್ತಾರೆ, ಒಟ್ಟಿನಲ್ಲಿ ಗಾಸಿಪ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಕೆಲಸದ ಬಗ್ಗೆ ನನಗೆ ಅಷ್ಟು ಏನು ಕೆಲಸ ಮಾಡ್ತಾರೆ ಅವರು ಅನ್ನೋದು ಗೊತ್ತಿಲ್ಲ, ಬಟ್ ಶಂಕರ್ ಅವ್ರಿಗಿಂತ ಜಾಸ್ತಿ ಮಾಡ್ತಾರೆ. ಅದೇ ಅವರಿಬ್ರು ಮಧ್ಯೆ ನೋಡೋದಾದ್ರೆ ನಾನೇನಾದರೂ ಉಳಿದಿದ್ರೆ ನಿಧಿ ಅವ್ರನ್ನ ಸೆಲೆಕ್ಟ್ ಮಾಡ್ತಿದ್ದೆ. ಸೊ ಈಗ ಕಳಪೆ ಪ್ರದರ್ಶನ ಯಾರು ಕೊಟ್ಟರು ಅಂತ ಚೂಸ್ ಮಾಡಿದ್ಮೇಲೆ ಅವರು ಜೈಲ್ಗೆ ಹೋಗ್ಬೇಕು, ಮತ್ತು ಬಿಗ್ ಬಾಸ್ ಹೇಳೋವರೆಗೂ ಜೈಲಲ್ಲೇ ಇರಬೇಕಾಗಿರುತ್ತೆ. ಅದಾದ ನಂತರ ಉತ್ತಮ ಪ್ರದರ್ಶನ ವಿಶ್ವನಾಥ್ ಮತ್ತು ಮಂಜು ಅವ್ರ ಮಧ್ಯೆ ಸ್ವಲ್ಪ ಫೈಟ್ ಇರುತ್ತೆ, ಬಟ್ ಎಲ್ಲರೂ ಕೂಡ ವಿಶ್ವನಾಥ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಖಂಡಿತವಾಗ್ಲೂ ಇದನ್ನು ನಾವೆಲ್ಲರೂ ಒಪ್ಪಬೇಕು, ಯಾಕಂದರೆ ಅವರ ಪರ್ಫಾರ್ಮೆನ್ಸ್ ಈ ವೀಕಲ್ಲಿ ಅಷ್ಟೇ ಚೆನ್ನಾಗಿತ್ತು. ಸೊ ಆದ ಕಾರಣ ಯಾವುದೇ ರೀತಿಯಾದ ತಂಟೆ ತಕರಾರಿಲ್ಲ ಇವರನ್ನ ಏನು ಬೆಸ್ಟ್ ಪರ್ಫಾರ್ಮರ್ ಅಂತ ಒಪ್ಕೊಳ್ಳೋಕ್ಕೆ. ನಂತರ ಈ ಕಳಪೆನ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದು ವಿಷಯ ನಡೆಯುತ್ತೆ, ಅದೇನಂದರೆ ವಿಶ್ವನಾಥ್ ಅವರು ಪ್ರಶಾಂತ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಹೋದ ವಾರ ಕೂಡ ವಿಶ್ವನಾಥ್ ಅವರು ಪ್ರಶಾಂತ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ಬಟ್ ಉತ್ತಮ ಯಾರು ಅಂತ ಸೆಲೆಕ್ಟ್ ಮಾಡಬೇಕಾದ್ರೆ ಪ್ರಶಾಂತ್ ಅವರು ವಿಶ್ವನಾಥ್ ಅವ್ರನ್ನೇ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಹೇಳ್ತಾರೆ, ಏನಂದರೆ ಅವ್ನು ಯಾಕೆ ನನ್ನನ್ನು ಕಳಪೆ ಕಳಪೆ ಅಂತ ನನ್ನ ಮೇಲೆ ದ್ವೇಷ ಇಟ್ಕೊಂಡು ಸೆಲೆಕ್ಟ್ ಮಾಡ್ತಿದ್ರು ನನಗಂತೂ ಗೊತ್ತಿಲ್ಲ. ಅಂದರೆ ನಾನು ಅವ್ನಿಗೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದೀನಿ, ಅವ್ನಿಗೆ ತಲೆ ಸೋರೋದಾಗಿರ್ಬೋದು ಅಥವಾ ಅವ್ನು ಕೇಳಿದ ಹೆಲ್ಪ್ ಮಾಡೋದಾಗಿರ್ಬೋದು, ಅವ್ನಿಗೆ ಟೀ ಮಾಡಿಕೊಡೋದಾಗಿರ್ಬೋದು. ಸೊ ಇದೆಲ್ಲ ಮಾಡಿದ್ರು ಕೂಡ ಅವನು ಏನಕ್ಕೆ ರೀತಿ ಮಾಡ್ತಿದ್ರೆ ಅಂತ ನನಗಂತೂ ಗೊತ್ತಿಲ್ಲ ಅಂತ ಕಾಮಿಡಿಯಾಗೇ ಹೇಳ್ತಾರೆ. ಸೊ ಇದಾದ ನಂತರ ರಾಜೀವ್ ಅವರು, ದಿವ್ಯ ಅವ್ರ ಹುಡುಗ ಅವರು ಮತ್ತು ಅರವಿಂದ್ ಅವರು 3 ಜನ ಸೇರಿಕೊಂಡು ಶಮಂತ್ ಬಗ್ಗೆ ಮಾತಾಡ್ತಿರ್ತಾರೆ. ಅಂದರೆ ಏನು ಅವನು ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ಪಾಲ್ಗೊಳ್ತಾ ಇಲ್ಲ, ಜೊತೆಗೆ ಅವನ್ನ ಯಾಕೆ ನಾವು 2 ವಾರ ಕ್ಯಾಪ್ಟನ್ ಮಾಡಿದ್ವಿ ಅನ್ನೋದ್ರ ಬಗ್ಗೆನೆ ಗೊತ್ತಾಗ್ತಾ ಇಲ್ಲ, ನಮಗೆ ನಾವೇ ಹೊಡ್ಕೋಬೇಕು ಅನ್ನೋ ರೀತಿ ಅವರು ಮಾತಾಡ್ತಾರೆ. ಸೊ ಹೀಗೆ ಇವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಅರವಿಂದ್ ಅವರಲ್ಲಿ ನಾನು ಗಮನಿಸಿದೆ, ಮತ್ತು ನನಗೆ ತುಂಬ ಇಷ್ಟ ಆಗಿದ್ದ ಕ್ಯಾರೆಕ್ಟರ್ ಅಂದರೆ ಅವ್ರು ಏನು ಮಾತಾಡಿರ್ತಾರೆ ಆ ಮಾತಿನ ಮೇಲೆ ಅವ್ರು ನಿಲ್ತಾರೆ. ಸೊ ಅದನ್ನು ಕೂಡ ನನಗೆ ಮಾತಾಡಿಲ್ಲ ಅಥವಾ ಇನ್ನೇನೋ ಅಂತ ಹೇಳೋದಿಲ್ಲ, ನನಗೆ ಮಾತಾಡಿದ್ದೀನಿ ತಪ್ಪೋ ಸರಿನೋ, ಸೊ ನಾನು ಒಪ್ಕೋತೀನಿ ಅಂತ ಅವರು ಇರ್ತಾರೆ. ಸೊ ಇದೊಂದು ಕ್ಯಾರೆಕ್ಟರ್ ಅರವಿಂದ್ ಅವರಲ್ಲಿ ನನಗಿಷ್ಟ.
ಸೊ ಅದಾದ ನಂತರ ಅದೇ ನೈಟ್ ಆಗಿರುತ್ತೆ ಅಂದರೆ ಎಲ್ಲರೂ ಎದ್ದೇ ಇರ್ತಾರೆ ಯಾಕಂದರೆ ಲಕ್ಸುರಿ ಬಜೆಟ್ ಟಾಸ್ಕ್ ಇದ್ದೇ ಇರುತ್ತೆ ಸೊ ಯಾರು ಮಲಗಿರಲ್ಲ ಎದ್ದೇ ಇರ್ತಾರೆ ಸೊ ಅರವಿಂದ್ ಅವರು ದಿವ್ಯಾ ಅವರ ಕಾಲಿಗೆ ಆಯಿಂಟ್ಮೆಂಟ್ನ ಹಚ್ತಾ ಇರ್ತಾರೆ ಸೊ ಇದಂತೂ ಖಂಡಿತವಾಗ್ಲೂ ಇವರ ಕೆಮಿಸ್ಟ್ರಿ ಎಷ್ಟಿದೆ ಸೊ ಒಬ್ರಿಗೊಬ್ರು ಎಷ್ಟು ಕೇರ್ ಮಾಡ್ತಾ ಇರೋದನ್ನು ತೋರಿಸ್ಕೊಡುತ್ತೆ ಬಟ್ ಮೀಮ್ ಕ್ರಿಯೇಟ್ ಮಾಡೋರು ಜೊತೆಗೆ ಟ್ರಾಲ್ ಮಾಡೋರಿಗೆ ಖಂಡಿತವಾಗ್ಲೂ ಇದೊಂದು ಬೆಸ್ಟ್ ಸಬ್ಜೆಕ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಾದ ನಂತರ ಗೀತಾ ಅವರು ಶಮಂತ್ ಅವ್ರಿಗೆ ಅಡುಗೆ ಮನೆಯಲ್ಲಿ ಹುಷಾರಾಗಿದ್ಯಾ ನೀನು ಓಕೆನಾ ಅಂತ ಕೇಳ್ತಾ ಇರೋದಕ್ಕೆ ಶಮಂತ್ ಅವರು ಏನು ಮಾತಾಡದಿರ್ಬೇಕಾದ್ರೆ ಅವನು ಓಕೆ ಆಗಿಲ್ಲ ಎಲ್ಲೋ ತಿಕ್ ತಿಕ್ಕ ಆಡ್ತಾ ಇದ್ದಾನೆ ಅಂತ ಗೀತಾ ಅವರು ಹೇಳಿದಾಗ ಶಮಂತ್ ಅವರು ಅದೇ ದಿವ್ಯ ಅವ್ರ ಹುಡುಗ ಮತ್ತು ಗೀತಾ ಅವರಲ್ಲಿ ಇರ್ತಾರೆ ಸೊ ಆಗ ಅಮ್ಮನ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳಿ ಮತ್ತು ಕ್ಯಾಪ್ಟನ್ ಆದವ್ರಿಗೆ ಎಲ್ರಿಗೂ ಕೂಡ ಮನೆಯವರಿಂದ ಒಂದು ವಾಯ್ಸ್ನೆಲ್ಲ ಕಳಿಸಿದ್ರು ವಾಯ್ಸ್ ಮೆಸೇಜ್ನ. ಬಟ್ ನಾನು ಎರಡು ಸರಿ ಕ್ಯಾಪ್ಟನ್ ಆದರೂ ಕೂಡ ಯಾವುದೇ ರೀತಿಯಾದ ವಾಯ್ಸ್ ಮೆಸೇಜ್ನ ಕಳಿಸ್ಲಿಲ್ಲ ಅಂತ ಬೇಜಾರು ಮಾಡ್ಕೋತಿರ್ತಾರೆ ಮತ್ತು ಮನೆಯವರು ಕೂಡ ಹೌದಲ್ವಾ ಇವರಿಬ್ಬರಿಗೆ ವಾಯ್ಸ್ ಮೆಸೇಜ್ ಬಂದಿತ್ತು ಬಟ್ ಶಮಂತ್ಗೆ ಮಾತ್ರ ಇದು ಏನು ವಾಯ್ಸ್ ಮೆಸೇಜ್ ಬರಲಿಲ್ಲ ಅಂತ ಎಲ್ಲರೂ ಕೂಡ ಮಾತಾಡ್ತಾರೆ. ಸೊ ಈ ಒಂದು ಎಪಿಸೋಡ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಸೊ ನಿಮಗೆ ಏನು ಅನ್ನಿಸ್ತು ಈ ಎಪಿಸೋಡ್ ನೋಡಾದ್ಮೇಲೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಅಷ್ಟೊಂದು ಎಂಟರ್ಟೈನಿಂಗ್ ಆಗಿ ಈ ಒಂದು ಎಪಿಸೋಡ್ ಇರಲಿಲ್ಲ ಬಟ್ ಅದೊಂದು ಆಕ್ಟಿವಿಟಿಲಿ ವಿಶ್ವನಾಥ್ ಅವರ ಸಿಂಗಿಂಗ್ ಮತ್ತು ಪ್ರಶಾಂತ್ ಅವರ ಡ್ಯಾನ್ಸ್ ಖಂಡಿತವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು. ಸೊ ಇದ್ರ ಬಗ್ಗೆ ಈ ಆಕ್ಟಿವಿಟಿ ಬಗ್ಗೆ ಕೂಡ ನೀವು ಕಮೆಂಟ್ಸ್ನಲ್ಲಿ ಏನು ಅನ್ನಿಸ್ತು ಅಂತ ನನಗೆ ತಿಳಿಸಿ. ಹಾಗೆಯೇ ನನ್ನ ರಿವ್ಯೂಸ್ ಮತ್ತು ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಮತ್ತು ನಾನು ಇನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್.